ನಮಸ್ಕಾರ, ಮುಖ್ಯಾಂಶಗಳು. ತೋಟಗಾರಿಕೆಯನ್ನು ದೊಡ್ಡ ಪ್ರಮಾಣದಲ್ಲಿ ಉತ್ತೇಜಿಸುವಂತೆ ರಾಜ್ಯ ಸರ್ಕಾರಕ್ಕೆ ಕೃಷಿ ತಜ್ಞ ಡಾಕ್ಟರ್ ಸ್ವಾಮಿನಾಥನ್ ಸಲಹೆ. 10,000 ಅತಿಥಿ ಉಪನ್ಯಾಸಕರ ನೇಮಕ. ಉನ್ನತ ಶಿಕ್ಷಣ ಇಲಾಖೆಯಲ್ಲಿ ಖಾಲಿ ಇರುವ ಹುದ್ದೆಗಳು ಶೀಘ್ರ ಭರ್ತಿ, ಜಿಟಿ ದೇವೇಗೌಡ. ಕೊಡಗು ಸೇರಿದಂತೆ ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ಮಳೆ ಅಬ್ಬರ, ಉಕ್ಕಿ ಹರಿದ ನದಿಗಳು, ಭೂಕುಸಿತದ ಆತಂಕ. ಕಾಂಗ್ರೆಸ್ ನಾಯಕರ ಇತ್ತೀಚಿನ ಹೇಳಿಕೆಯಿಂದ ದೇಶದ ಕೋಮು ಸೌಹಾರ್ದತೆಗೆ ಧಕ್ಕೆ, ನಿರ್ಮಲಾ ಸೀತಾರಾಮನ್. ವಾರ್ತೆಗಳ ವಿವರ. ಅಂತಾರಾಷ್ಟೀಯ ಖ್ಯಾತಿಯ ಕೃಷಿ ತಜ್ಞ ಡಾಕ್ಟರ್ ಎಂಎಸ್ ಸ್ವಾಮಿನಾಥನ್ ಬೆಂಗಳೂರಿನಲ್ಲಿಂದು ಮುಖ್ಯಮಂತ್ರಿ ಎಚ್ಡಿ ಕುಮಾರಸ್ವಾಮಿ ಅವರನ್ನು ಭೇಟಿ ಮಾಡಿ ಮಾತುಕತೆ ನಡೆಸಿದರು. ಬಳಿಕ ಕುಮಾರಸ್ವಾಮಿ ರಾಜ್ಯದ ರೈತರ ಆರ್ಥಿಕ ಸ್ಥಿತಿ ಸುಧಾರಿಸಲು ಜಗತ್ತಿನ ವಿವಿಧ ಭಾಗಗಳಲ್ಲಿ ಅನುಸರಿಸುತ್ತಿರುವ ಕೃಷಿ ಪದ್ಧತಿಯನ್ನು ರಾಜ್ಯದಲ್ಲಿ ಜಾರಿಗೆ ತರಲು ರಾಜ್ಯ ಸರ್ಕಾರ ಪ್ರಯತ್ನಿಸಲಿದೆ. ಡಾಕ್ಟರ್ ಎಂಎಸ್ ಸ್ವಾಮಿನಾಥನ್ ಅವರು ಕೆಲವೊಂದು ಸಲಹೆಗಳನ್ನು ನೀಡಿದ್ದು ಅವುಗಳನ್ನು ಅನುಷ್ಠಾನಕ್ಕೆ ತರಲು ಪ್ರಯತ್ನಿಸಲಾಗುವುದು ಎಂದು ಭರವಸೆ ನೀಡಿದರು. ಶೀಘ್ರವೇ ಕೃಷಿ ಸಚಿವ ಶಿವಶಂಕರ್ ರೆಡ್ಡಿ ಎಲ್ಲ 30 ಜಿಲ್ಲೆಗಳ ಕೃಷಿ ಅಧಿಕಾರಿಗಳ ಸಭೆ ಕರೆದು ರೈತರು ಎದುರಿಸುತ್ತಿರುವ ಸಮಸ್ಯೆಗಳ ಪರಿಹಾರಕ್ಕೆ ಪ್ರಯತ್ನಿಸಲಿದ್ದಾರೆ. ಈ ಸಭೆಯಲ್ಲಿ ತಾವು ಕೂಡ ಭಾಗವಹಿಸುವುದಾಗಿ ಅವರು ತಿಳಿಸಿದ್ದಾರೆ. ಇದೇ 2ರಂದು ಆರಂಭಗೊಂಡ ವಿಧಾನಸಭೆಯ ಬಜೆಟ್ ಅಧಿವೇಶನ ಅನಿರ್ದಿಷ್ಟಾವಧಿಗೆ ಮುಂದೂಡಲ್ಪಟ್ಟಿದೆ. 11 ದಿನಗಳ ಕಾಲ ನಡೆದ ಕಲಾಪದಲ್ಲಿ 2.18 ಲಕ್ಷ ಕೋಟಿ ರೂಪಾಯಿ ಗಾತ್ರದ ಮುಂಗಡ ಪತ್ರವನ್ನು ಇದೇ 5ರಂದು ಹಣಕಾಸು ಖಾತೆಯನ್ನು ಹೊಂದಿರುವ ಮುಖ್ಯಮಂತ್ರಿ ಎಚ್ಡಿ ಕುಮಾರಸ್ವಾಮಿ ಮಂಡಿಸಿದ್ದರು. ಸುಮಾರು 40,000 ಕೋಟಿ ರೂಪಾಯಿ ಮೊತ್ತದ ರೈತರ ಸಾಲ ಮನ್ನಾ ಘೋಷಣೆಯನ್ನು ಬಜೆಟ್ ಮಂಡನೆ ಸಂದರ್ಭದಲ್ಲಿ ಅವರು ಮಾಡಿದ್ದರು. ಹಲವು ವಿಧೇಯಕಗಳು ಸದನದಲ್ಲಿ ಅವಿರೋಧವಾಗಿ ಅಂಗೀಕಾರವಾದವು. ವಿಧಾನಮಂಡಲದ ಮುಂದಿನ ಅಧಿವೇಶನ ನವೆಂಬರ್ನಲ್ಲಿ ಬೆಳಗಾವಿಯ ಸುವರ್ಣಸೌಧದಲ್ಲಿ ನಡೆಯಲಿದೆ ಎಂದು ಸುದ್ದಿಸಂಸ್ಥೆ ವರದಿ ಮಾಡಿದೆ. ಮಾದಕ ವಸ್ತು ಸರಬರಾಜು ಮಾರಾಟ ಮಾಡುವವರು ಹಾಗೂ ಈ ದಂಧೆಯ ಹಿಂದಿರುವ ಪ್ರಮುಖ ವ್ಯಕ್ತಿಗಳ ವಿರುದ್ದ ಗೂಂಡಾ ಕಾಯ್ದೆ ಪ್ರಯೋಗಿಸಲಾಗುವುದು ಎಂದು ಗೃಹ ಸಚಿವರೂ ಆದ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ವಿಧಾನಸಭೆಯಲ್ಲಿಂದು ತಿಳಿಸಿದ್ದಾರೆ. ಮಾದಕ ವಸ್ತುಗಳ ಚಟದಿಂದ ಯುವ ಸಮುದಾಯ ದಾರಿ ತಪ್ಪುತ್ತಿದೆ. ಇದು ಗಂಭೀರ ಸಮಸ್ಯೆಯಾಗಿದ್ದು ಇದನ್ನು ನಿಯಂತ್ರಿಸಲು ಸರ್ಕಾರ ಸಿದ್ಧವಿದೆ ಎಂದು ಹೇಳಿದರು. ವೀಸಾ ಅವಧಿ ಮುಗಿದರೂ ರಾಜ್ಯದಲ್ಲಿ ನೆಲೆಯೂರಿರುವ ವಿದೇಶಿ ವಿದ್ಯಾರ್ಥಿಗಳನ್ನು ಅವರ ದೇಶಕ್ಕೆ ವಾಪಸ್ ಕಳುಹಿಸಲು ಕ್ರಮ ಕೈಗೊಳ್ಳಲಾಗುವುದು. ಈ ಮೊದಲು ತಾವು ಗೃಹ ಸಚಿವರಾಗಿದ್ದಾಗ 1460 ಮಂದಿಯನ್ನು ಗುರುತಿಸಿ ಅವರ ದೇಶಕ್ಕೆ ವಾಪಸ್ ಕಳುಹಿಸಲು ಕ್ರಮ ಕೈಗೊಂಡಿದ್ದೇವೆ. ಎಲ್ಲ ಜಿಲ್ಲಾ ವರಿಷ್ಠಾಧಿಕಾರಿಗಳು ಕಾಲೇಜುಗಳಿಗೆ ತೆರಳಿ ವಿದೇಶಿ ವಿದ್ಯಾರ್ಥಿಗಳ ಮಾಹಿತಿ ಪಡೆದುಕೊಳ್ಳಬೇಕೆಂದು ಅವರು ಸೂಚನೆ ನೀಡಿದರು. ನಾವು ಇವತ್ತು ಗಮನಿಸಬೇಕಾಗಿದೆ, ನಾನೀಗಾಗಲೇ ಕಳೆದ ಬಾರಿ ಗೃಹ ಸಚಿವನಾಗಿದ್ದಾಗ ಕೂಡ ನಮ್ಮ ಇಲಾಖೆಯಲ್ಲಿ ಎಲ್ಲ ಎಸ್ಪಿಗಳಿಗಿರ್ಬೋದು, ಅವರ ಕೆಳಗಡೆ ಇರತಕ್ಕಂತ ಅಧಿಕಾರಿಗಳಿಗೆ ಸೆನ್ಸಿಟೈಸ್ ಮಾಡಿ, ನೋಡಿ ನೀವೆಲ್ಲ ಬಹಳ ಹುಷಾರಾಗಿರ್ಬೇಕು, ಈ ಕೇಸ್ಗಳು ಬಂದ್ರೆ ಒಂದ್ ವೇಳೆ ನೀವು ಹಿಡಿದ್ರೆ ಆಯ್ತು, ನೀವು ಕೇಸ್ ಬುಕ್ ಮಾಡಿದ್ದೀರಿ, ನೀವು ಹಿಡಿದೆ ಪತ್ರಿಕೆಯಲ್ಲಾಗ್ಲಿ ಮಾಧ್ಯಮದಲ್ಲಾಗ್ಲಿ ಜನ ಆಗ್ಲಿ ಹಿಡ್ಕೊಂಡ್ರೆ ನಿಮಗೆ ನಿಮ್ ತಲೆ ಹೋಗ್ತದೆ ಅಂತಕ್ಕಂತ ಎಚ್ಚರಿಕೆಯನ್ನು ಕೂಡ ನಾನು ಅವರಿಗೆ ಈಗಾಗಲೇ ಕೊಟ್ಟಿದ್ದೆ. ಯಾವ್ಯಾವ ರೀತಿ ಡ್ರಗ್ಸ್ಗಳು ಬರುತ್ತೆ ಹೋಗುತ್ತೆ ಇಲ್ಲಿಂದ ನಿಮಗೆ ಆಶ್ಚರ್ಯ ಆಗ್ಬೋದು, ನೀವು ಅದನ್ನು ಹೇಳಲಿಲ್ಲ, ಎಲ್ಲ ಮರ್ತು ಬಿಟ್ರಿ ಅಂತ ಕಾಣಿಸುತ್ತೆ. ಅಧ್ಯಕ್ಷರ ಇಲ್ಲಿಂದ ಹೋಗ್ತಾ ಇದೆ. ಇದಕ್ಕೂ ಮೊದಲು ಬಿಜೆಪಿ ಶಾಸಕ ಆರ್ ಅಶೋಕ, ಬೆಂಗಳೂರಿನಲ್ಲಿ ಮಾದಕ ವಸ್ತು ದಂಧೆ ವ್ಯಾಪಕವಾಗುತ್ತಿದೆ, ಯುವಕರು ಡ್ರಗ್ಸ್ ಸೇವನೆಗೆ ಬಲಿಯಾಗುತ್ತಿದ್ದಾರೆ ಎಂದು ಆರೋಪಿಸಿದರು. ನಗರದ ಪ್ರತಿಷ್ಠಿತ ಶಾಲಾ ಕಾಲೇಜುಗಳ ಸುತ್ತ ಮಾದಕ ವಸ್ತುಗಳ ಮಾರಾಟ ಎಗ್ಗಿಲ್ಲದೆ ನಡೆಯುತ್ತಿದೆ, ಇದರ ವಿರುದ್ಧ ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸಿದರು. ಆಶಿಸ್, ಹೆರಾಯಿನ್, ಕೆಟಮಿನ್, ಈ ತರದ ಡ್ರಗ್ಸ್ಗಳು ರಾಜಾರೋಷವಾಗಿ ಎಲ್ಲಿ ಬೇಕಾದರೂ ಸಿಗ್ತದೆ, ಬೀದಿ ಬೀದಿಗಳು. ಬಡ್ತಿ ಮೀಸಲಾತಿ ವಿಷಯದಲ್ಲಿ ರಾಜ್ಯ ಸರ್ಕಾರ ಜಾರಿಗೆ ತಂದಿರುವ ತಿದ್ದುಪಡಿ ಮಸೂದೆ 2017 ಮರುಪರಿಶೀಲಿಸುವುದಿಲ್ಲ.
ಕಾಯ್ದೆ ಸಂಬಂಧ ಸುಪ್ರೀಂಕೋರ್ಟ್ನಲ್ಲಿ ಇದೇ 27ರಂದು ವಿಚಾರಣೆ ನಡೆಯಲಿದ್ದು, ತೀರ್ಪಿನ ನಂತರ ಮುಂದಿನ ನಿರ್ಧಾರ ಕೈಗೊಳ್ಳಲಾಗುವುದು ಎಂದು ಸಚಿವ ಕೃಷ್ಣ ಬೈರೇಗೌಡ ವಿಧಾನಸಭೆಯಲ್ಲಿಂದು ತಿಳಿಸಿದ್ದಾರೆ. ಎಸ್ಸಿಎಸ್ಟಿ ಮುಂಬಡ್ತಿ ವಿಧೇಯಕ ಸಂಬಂಧ 18 ಶಾಸಕರು ವಿಧಾನಸಭೆಯಲ್ಲಿಂದು ನಿಲುವಳಿ ಸೂಚನೆ ಮಂಡನೆಗೆ ಯತ್ನಿಸಿದರು. ಬಿಜೆಪಿ ಶಾಸಕ ಪಿ ರಾಜೀವ್ ನಿಲುವಳಿ ಸೂಚನೆ ಮಂಡನೆಗೆ ಅವಕಾಶ ಕೋರಿ, ಗೆಜೆಟ್ ನೋಟಿಫಿಕೇಶನ್ ಆಗಿರುವುದನ್ನೇ ರಾಜ್ಯ ಸರ್ಕಾರ ಜಾರಿಗೊಳಿಸುತ್ತಿಲ್ಲ ಎಂದರೆ ಹೇಗೆ ಎಂದು ಪ್ರಶ್ನಿಸಿದಾಗ ಮಧ್ಯಪ್ರವೇಶಿಸಿದ ಸಚಿವ ಕೃಷ್ಣ ಬೈರೇಗೌಡ, ಕಾಯ್ದೆ ಅನುಷ್ಠಾನಗೊಳಿಸುವುದಕ್ಕೆ ಸರ್ಕಾರಕ್ಕೆ ಯಾವುದೇ ತೊಂದರೆ ಇಲ್ಲ, ಆದರೆ ಜುಲೈ 27ರಂದು ಸುಪ್ರೀಂಕೋರ್ಟ್ನಲ್ಲಿ ಈ ಪ್ರಕರಣದ ವಿಚಾರಣೆ ನಿಗದಿಯಾಗಿದೆ. ನ್ಯಾಯಾಲಯದ ತೀರ್ಪಿನ ನಂತರ ಮುಂದಿನ ಕ್ರಮ ಕೈಗೊಳ್ಳುವಂತೆ ಸರ್ಕಾರಿ ವಕೀಲರು ಸಲಹೆ ನೀಡಿರುವುದರಿಂದ ಅದನ್ನು ಎದುರು ನೋಡಲಾಗುತ್ತಿದೆ ಎಂದು ಹೇಳಿದರು. ಈ ಸದನ ಕೊಟ್ಟಿರುವ ನಿರ್ದೇಶನದಿಂದ ನಾವು ಮತ್ತೆ ಏನೋ ಮಾಡುವಂತ ಯಾವುದೇ ನಮಗೆ ಉದ್ದೇಶ ಇಲ್ಲ ಅನ್ನೋದು. ಸೊ ಈ ಕಾನೂನಿನ ಅನುಷ್ಠಾನಕ್ಕೆ ಸರ್ಕಾರ ಬದ್ಧವಾಗಿದೆ, ಪುನರುಚ್ಚಾರ ಮಾಡ್ತಾ ಇದೆ. 27 ನಂತರ ಇದಕ್ಕೆ ಮತ್ತೆ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೂ ಉನ್ನತ ಶಿಕ್ಷಣ ದೊರಕುವಂತೆ ಮಾಡುವುದು ರಾಜ್ಯ ಸರ್ಕಾರದ ಉದ್ದೇಶವಾಗಿದ್ದು, 10,000 ಅತಿಥಿ ಉಪನ್ಯಾಸಕರ ನೇಮಕಕ್ಕೆ ಈಗಾಗಲೇ ಆದೇಶ ನೀಡಲಾಗಿದೆ ಎಂದು ಉನ್ನತ ಶಿಕ್ಷಣ ಸಚಿವ ಜಿಟಿ ದೇವೇಗೌಡ ಮೈಸೂರಿನ ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿಂದು ತಿಳಿಸಿದ್ದಾರೆ. ಉನ್ನತ ಶಿಕ್ಷಣ ಬಡವರಿಗೆ ಸಿಗುತ್ತಿಲ್ಲ ಎಂಬ ಭಾವನೆಯನ್ನು ಹೋಗಲಾಡಿಸಿ, ದೀನ ದಲಿತರು, ಹಿಂದುಳಿದವರು ಹಾಗೂ ದುರ್ಬಲರಿಗೆ ಉನ್ನತ ಶಿಕ್ಷಣ ಸಿಗುವಂತಾಗಬೇಕು. ಪ್ರಸಕ್ತ ಸಾಲಿನ ಬಜೆಟ್ನಲ್ಲಿ ಕಾಲೇಜುಗಳ ಕಟ್ಟಡ ನಿರ್ಮಾಣ ಮತ್ತು ಮೂಲಸೌಕರ್ಯಕ್ಕೆ 1,000 ಕೋಟಿ ರೂಪಾಯಿ ಅನುದಾನ ಒದಗಿಸಲಾಗಿದೆ ಎಂದು ತಿಳಿಸಿದರು. ಕುಲಪತಿ, ಪ್ರಾಧ್ಯಾಪಕರು, ಪ್ರಾಂಶುಪಾಲರು ಸೇರಿದಂತೆ 3,800ಕ್ಕೂ ಅಧಿಕ ಹುದ್ದೆಗಳು ಖಾಲಿ ಇವೆ. ಈ ಎಲ್ಲಾ ಹುದ್ದೆಗಳನ್ನು ಭರ್ತಿ ಮಾಡುವ ಬಗ್ಗೆ ಮುಖ್ಯಮಂತ್ರಿ ಹಾಗೂ ಹಣಕಾಸು ಇಲಾಖೆಯೊಂದಿಗೆ ಚರ್ಚಿಸಲಾಗಿದೆ ಎಂದು ತಿಳಿಸಿದರು. ಇದೇ 20ರಂದು ಮುಖ್ಯಮಂತ್ರಿ ಎಚ್ಡಿ ಕುಮಾರಸ್ವಾಮಿ ತಲಕಾವೇರಿಯಲ್ಲಿ ವಿಶೇಷ ಪೂಜೆ ಸಲ್ಲಿಸಿ ಕೃಷ್ಣರಾಜ ಸಾಗರ ಹಾಗೂ ಕಪಿಲಾ ಜಲಾಶಯಗಳಿಗೆ ಬಾಗಿನ ಅರ್ಪಿಸಲಿದ್ದಾರೆ ಎಂದು ತಿಳಿಸಿದರು. ಅಸಿಸ್ಟೆಂಟ್ ಪ್ರೊಫೆಸರ್ಗಳು, ಪ್ರಾಧ್ಯಾಪಕರುಗಳು 3,800ಕ್ಕೂ ಹೆಚ್ಚು ಹುದ್ದೆಗಳು ಖಾಲಿ ಇದ್ದಾವೆ. 395 ಪ್ರಾಂಶುಪಾಲರು ಹುದ್ದೆಗಳು ಖಾಲಿ ಇದ್ದಾವೆ. ಇನ್ಚಾರ್ಜ್ ಮೇಲೆ ಮಾಡ್ತಾ ಇದ್ದಾರೆ. ಅತಿಥಿ ಉಪನ್ಯಾಸಕರು ಎಲ್ಲೂ ನಿಂತಿಲ್ಲ ಪಾಠ, ಅದು ನಡೀತಾ ಇದೆ. ಅವೆಲ್ಲ ಅದರ ಸಾಧ್ಯವಾದ ಮಟ್ಟಿಗೆ ಇಷ್ಟು ವರ್ಷಗಳಿಂದ ಏನು ಮಾಡಿಲ್ವೋ ಅವೆಲ್ಲವನ್ನು ಕೂಡ ತುಂಬಬೇಕು, ಗುಣಮಟ್ಟದ ಶಿಕ್ಷಣ ಕೊಡಬೇಕು ಅಂತಕ್ಕಂಥದ್ದಕ್ಕೆ ಈಗಾಗಲೇ ಮುಖ್ಯಮಂತ್ರಿಗಳ ಕೂಡ ಚರ್ಚೆ ಮಾಡಿದ್ದಾನೆ, ನಮ್ಮ ಹಣಕಾಸು ಇಲಾಖೆ ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿದ್ದಾನೆ. ಖಂಡಿತ ಅದೆಲ್ಲನೂ ಕೂಡ ಮಾಡ್ತೇವೆ. ಎಲ್ಲರ ಸಲಹೆಯನ್ನು ಪಡೆದು ಗುಣಮಟ್ಟದ ಶಿಕ್ಷಣ, ಸ್ಕಿಲ್ ಡೆವಲಪ್ಮೆಂಟ್, ವೃತ್ತಿ ಪರ ಉದ್ಯೋಗಗಳು ಕೊಡ್ತಕ್ಕಂಥ ಶಿಕ್ಷಣವನ್ನು ಜಾರಿಗೆ ತರ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನ ಮಾಡ್ತೇನೆ. ಅದು KRSಗೆ ತೆರಳಿ ಅಲ್ಲಿ 12:30 ಪೂಜೆ ಸಲ್ಲಿಸಿ ಅಲ್ಲಿಂದ ಬಾಗಿನ ಬಿಟ್ಟು ಅಲ್ಲಿಂದ ಕಬಿನಿ ಡ್ಯಾಮಲ್ಲಿ ಬಾಗಿನ ಬಿಟ್ಟು ಬೆಂಗಳೂರಿಗೆ ಹೋಗ್ತಕ್ಕಂಥ ಕಾರ್ಯಕ್ರಮ ಈಗಾಗಲೇ ನಿಗದಿಯಾಗಿದೆ. ಇಂದಿರಾ ಕ್ಯಾಂಟೀನ್ ಯೋಜನೆಯಲ್ಲಿ 123 ಕೋಟಿ ರೂಪಾಯಿ ಅವ್ಯವಹಾರ ನಡೆದಿದ್ದು, ಈ ಬಗ್ಗೆ ದಾಖಲೆ ಸಮೇತ ವಿಧಾನಸಭಾಧ್ಯಕ್ಷರಿಗೆ ಸಲ್ಲಿಸಿದರೂ ಸದನದಲ್ಲಿ ಚರ್ಚೆಗೆ ಅವಕಾಶ ನೀಡಿಲ್ಲ ಎಂದು ಬಿಜೆಪಿ ಶಾಸಕ ಎಸ್ಎ ರಾಮದಾಸ್ ಬೆಂಗಳೂರಿನಲ್ಲಿಂದು ಆರೋಪಿಸಿದ್ದಾರೆ. ಅವ್ಯವಹಾರ ಕುರಿತು ಸರ್ಕಾರ ಚರ್ಚೆಗೆ ಸಿದ್ಧವಿರಲಿಲ್ಲ, ಈ ವಿಷಯದಲ್ಲಿ ತಾವು ವೃಥಾ ಆರೋಪ ಮಾಡಿ ಪಲಾಯನ ಮಾಡುವುದಿಲ್ಲ, ಈ ಬಗ್ಗೆ ಹೈಕೋರ್ಟ್ಗೆ ರಿಟ್ ಅರ್ಜಿ ಸಲ್ಲಿಸಿ ತನಿಖೆಗೆ ಆಗ್ರಹಿಸಲಾಗುವುದು ಎಂದು ಅವರು ತಿಳಿಸಿದರು. ನಿಯಮ ಪ್ರಕಾರ ಇಂದಿರಾ ಕ್ಯಾಂಟೀನ್ನಲ್ಲಿ ಆಹಾರವನ್ನು ತೂಕ ಮಾಡಲು ಯಂತ್ರ ಅಳವಡಿಸಿಲ್ಲ, ಆಹಾರದ ಗುಣಮಟ್ಟವನ್ನು ಆರೋಗ್ಯಾಧಿಕಾರಿ ಪರೀಕ್ಷಿಸುವ ಕಾರ್ಯವೂ ನಡೆದಿಲ್ಲ ಎಂದು ಆರೋಪಿಸಿದರು. ಹಾಗಾಗಿ ನಿನ್ನೆ ಅವರು ಕೊಟ್ಟಂತ ಚಾಲೆಂಜ್ ಅನ್ನು ಒಪ್ಪಿಕೊಂಡು ನಾನು 69ರ ಅಡಿಯಲ್ಲಿ ವಿಧಾನಸಭೆಯಲ್ಲಿ ಇವತ್ತು ಚರ್ಚೆ ಮಾಡಬೇಕಂತ ಹೇಳಿ ಕೊಟ್ಟಿದ್ದೆ. ಡಾಕ್ಯುಮೆಂಟ್ಗಳನ್ನು ಇವತ್ತು ನಾನು ಮಾನ್ಯ ಸ್ಪೀಕರ್ ಅವರಿಗೆ Rule 69 ಅಡಿಯಲ್ಲಿ ಕೊಟ್ಟಿದ್ನು. ಅದನ್ನ ಇವತ್ತು ಮಾಧ್ಯಮಗಳ ಮಧ್ಯದಲ್ಲಿ, ಅಂದ್ರೆ ಯಾವ ಫೋರಂ ಆದ್ದರಿಂದಲ್ಲಿ ಎರಡನೆಯ ಫೋರಂ ಆಗಿರುವಂತದ್ದು ಮಾಧ್ಯಮ, ಇದರ ಮುಂದೆ ನಾನು ಇವತ್ತು ಸಬ್ಮಿಟ್ ಮಾಡುವಂತ ಕೆಲಸವನ್ನು ಮಾಡ್ತಾ ಇದ್ದೇನೆ. ಕೊಡಗು ಜಿಲ್ಲೆಯಾದ್ಯಂತ ಕಳೆದ ಕೆಲವು ದಿನಗಳಿಂದ ಸುರಿಯುತ್ತಿರುವ ಮಳೆ ಇಂದು ಕೂಡ ಮುಂದುವರೆದಿದ್ದು, ಕಾವೇರಿ ಮತ್ತು ಲಕ್ಷ್ಮಣ ತೀರ್ಥ ನದಿಗಳು ಅಪಾಯದ ಮಟ್ಟ ಮೀರಿ ಹರಿಯುತ್ತಿವೆ. ಮಡಿಕೇರಿ ಮತ್ತು ಮಂಗಳೂರು ರಾಷ್ಟೀಯ ಹೆದ್ದಾರಿಯಲ್ಲಿ ರಸ್ತೆಗಳು ಅಲ್ಲಲ್ಲಿ ಬಿರುಕು ಬಿಟ್ಟಿದ್ದು ಭೂಕುಸಿತದ ಆತಂಕ ಎದುರಾಗಿದೆ. ಮಳೆ ಹಿನ್ನೆಲೆಯಲ್ಲಿ ಶಾಲಾ ಕಾಲೇಜುಗಳಿಗೆ ನೀಡಿದ್ದ ರಜೆಯನ್ನು ನಾಳೆಯವರೆಗೆ ವಿಸ್ತರಿಸಲಾಗಿದೆ. ವಿರಾಜಪೇಟೆ ತಾಲೂಕಿನ ಕರಡಿಗೋಡು ಗ್ರಾಮದ ರಸ್ತೆ ಸಂಪೂರ್ಣ ಜಲಾವೃತವಾಗಿದ್ದು, ಭಾಗಮಂಡಲದ ತ್ರಿವೇಣಿ ಸಂಗಮ ಮುಳುಗಡೆಯಾಗಿದೆ.
ನಾಪೋಕ್ಲು ಭಾಗಮಂಡಲ ರಸ್ತೆಯಲ್ಲಿ ಸುಮಾರು 2 ಅಡಿಗಳಷ್ಟು ನೀರು ನಿಂತಿದ್ದು ಬೋಟ್ ಬಳಸಿ ಜನರನ್ನು ಸುರಕ್ಷಿತ ಸ್ಥಳಗಳಿಗೆ ಸ್ಥಳಾಂತರಿಸಲಾಗಿದೆ. ಈ ಮಧ್ಯೆ ಕೃಷ್ಣರಾಜಸಾಗರ ಜಲಾನಯನ ಪ್ರದೇಶದಲ್ಲಿ ಸುರಿಯುತ್ತಿರುವ ಮಳೆಯಿಂದ ಜಲಾಶಯಕ್ಕೆ ಒಳಹರಿವು ಹೆಚ್ಚಿದ್ದು ಹೆಚ್ಚುವರಿ ನೀರನ್ನು ಕಾವೇರಿ ನದಿಗೆ ಬಿಡಲಾಗುವುದು. ಆದ್ದರಿಂದ ಕಾವೇರಿ ನದಿಯ 2 ದಂಡೆಯಲ್ಲಿ ಸಾರ್ವಜನಿಕರು ತಮ್ಮ ಆಸ್ತಿಪಾಸ್ತಿ ಹಾಗೂ ಜಾನುವಾರು ರಕ್ಷಣೆಗೆ ಎಚ್ಚರಿಕೆ ವಹಿಸಬೇಕು. ಸೂಕ್ತ ಮುಂಜಾಗ್ರತಾ ಕೈಗೊಂಡು ಸುರಕ್ಷಿತ ಸ್ಥಳಗಳಿಗೆ ತೆರಳುವಂತೆ ಕೃಷ್ಣರಾಜಸಾಗರ ವಿಭಾಗದ ಕಾರ್ಯಪಾಲಕ ಇಂಜಿನಿಯರ್ ತಿಳಿಸಿದ್ದಾರೆ. ಕೇಂದ್ರ ರಸ್ತೆ ನಿಧಿ ಅನುದಾನದಡಿ ಮೈಸೂರಿನಲ್ಲಿ ನಡೆಯುತ್ತಿರುವ ರಾಷ್ಟೀಯ ಹೆದ್ದಾರಿ ಕಾಮಗಾರಿಯನ್ನು ಸಂಸದ ಪ್ರತಾಪ್ ಸಿಂಹ ಇಂದು ಪರಿಶೀಲಿಸಿದರು. ಬಳಿಕ ಅವರು ಮೈಸೂರು ಬೆಂಗಳೂರು ಮಾರ್ಗದ ರಾಷ್ಟೀಯ ಹೆದ್ದಾರಿ ಮಾರ್ಗವನ್ನು 10 ಪಥವಾಗಿ ಪರಿವರ್ತಿಸಿ ಮೇಲ್ದರ್ಜೆಗೇರಿಸಲು ಕೇಂದ್ರ ಸಂಪುಟ ಅನುಮತಿ ನೀಡಿದ್ದು, ಸೆಪ್ಟೆಂಬರ್ 2ನೇ ವಾರದಲ್ಲಿ 10 ಕಡೆ ಏಕಕಾಲದಲ್ಲಿ ಕಾಮಗಾರಿಗಳಿಗೆ ಚಾಲನೆ ದೊರೆಯಲಿದೆ ಎಂದು ತಿಳಿಸಿದರು. ಬೆಂಗಳೂರಿನ ನೈಸ್ ಜಂಕ್ಷನ್ನಿಂದ ರಸ್ತೆ ಕಾಮಗಾರಿ ಆರಂಭಗೊಳ್ಳಲಿದ್ದು, 6 ಎಕ್ಸ್ಪ್ರೆಸ್ ಮಾರ್ಗವಾದರೆ ಇವುಗಳ 2 ಕಡೆ ದ್ವಿಪಥ ರಸ್ತೆ ಇರಲಿವೆ. ಈ ಯೋಜನೆಗೆ 7,000 ಕೋಟಿ ರೂಪಾಯಿ ವೆಚ್ಚವಾಗಲಿದ್ದು, ಅದನ್ನು ಸಂಪೂರ್ಣವಾಗಿ ಕೇಂದ್ರ ಸರ್ಕಾರವೇ ಭರಿಸಲಿದೆ. ಕಾಮಗಾರಿ 24 ತಿಂಗಳುಗಳಲ್ಲಿ ಪೂರ್ಣಗೊಳ್ಳಲಿದೆ ಎಂದು ತಿಳಿಸಿದರು. ಈ ರಸ್ತೆ ನಿರ್ಮಾಣದಿಂದ ಪ್ರವಾಸೋದ್ಯಮ ಅಭಿವೃದ್ಧಿಗೊಳ್ಳಲಿದ್ದು, ಕೊಡಗು, ಊಟಿ, ಕೇರಳಕ್ಕೆ ಹೋಗುವ ಪ್ರವಾಸಿಗರಿಗೆ ಅನುಕೂಲವಾಗಲಿದೆ. ಈ ರಸ್ತೆ ಪೂರ್ಣಗೊಂಡರೆ ಕೆಂಗೇರಿಯಿಂದ ಮೈಸೂರಿಗೆ 90 ನಿಮಿಷಗಳಲ್ಲಿ ತಲುಪಬಹುದು ಎಂದು ತಿಳಿಸಿದರು. ಈ ಯೋಜನೆಗೆ ಭೂಮಿ ವಶಪಡಿಸಿಕೊಳ್ಳುವ ಪ್ರಕ್ರಿಯೆ ಆರಂಭಗೊಂಡಿದ್ದು, ಸೆಪ್ಟೆಂಬರ್ 1ನೇ ವಾರದೊಳಗೆ 80% ಭೂಸ್ವಾಧೀನ ಪ್ರಕ್ರಿಯೆ ಮುಗಿಯಲಿದೆ. ದೊಡ್ಡ ಪ್ರಮಾಣದಲ್ಲಿ ಪರಿಹಾರವನ್ನು ವಿತರಿಸುತ್ತಿರುವುದರಿಂದ ರೈತರು ಸ್ವಯಂ ಪ್ರೇರಿತರಾಗಿ ತಮ್ಮ ಭೂಮಿಯನ್ನು ಹಸ್ತಾಂತರಿಸುತ್ತಿದ್ದಾರೆ. ಭೂಸ್ವಾಧೀನ ಪರಿಹಾರಕ್ಕೆ ಕೇಂದ್ರ ಸರ್ಕಾರ 3,000 ಕೋಟಿ ರೂಪಾಯಿ ಒದಗಿಸಿದೆ ಎಂದು ಹೇಳಿದರು. ಇದನ್ನ 24 ತಿಂಗಳಲ್ಲಿ ನಿಮಗೆ ಹ್ಯಾಂಡ್ ಓವರ್ ಮಾಡ್ತೀವಿ. ಅದು ಕನೆಕ್ಟಿವಿಟಿ ಇಂಪ್ರೂವ್ ಆದ್ರಿಂದ ಟೂರಿಸಮ್ ಸಹಜವಾಗಿ ಇಂಪ್ರೂವ್ ಆಗುತ್ತೆ. ಯಾಕೆ ಅಂತಂದ್ರೆ ನಮ್ಮ ಬಿಡದಿ, ರಾಮನಗರ, ಚನ್ನಪಟ್ಟಣ, ಮದ್ದೂರು, ಮಂಡ್ಯ, ಶ್ರೀರಂಗಪಟ್ಟಣ 6 ನಗರಗಳಿಗೂ ಕೂಡ 55 ಕಿಲೋಮೀಟರ್ ಬೈಪಾಸ್ ಕೊಡ್ತೀವಿ. ಆ ಬೈಪಾಸು ಕೂಡ 10 ಲೈನ್ ಹೈವೇನೇ ಆಗಿರ್ತದೆ. ಬೈಪಾಸ್ ಅನ್ನು ಕೊಡ್ತೀವಿ, ಯಾವ ಸಿಟಿ ಒಳಗಡೆ ಕೂಡ ಅದು ಎಂಟರ್ ಆಗಲ್ಲ, ನೇರವಾಗಿ ಮೈಸೂರಿಗೆ ಬರುತ್ತೆ. ಮೈಸೂರಿಂದ ಊಟಿಗೆ ಹೋಗೋರು ಇರ್ಬೋದು, ಕೇರಳ ಹೋಗೋರು ಇರ್ಬೋದು, ಇಲ್ಲೇ ಬಂಡೀಪುರ ಅಥವಾ ನಾಗರಹೊಳೆ ಅಂತೂ ಅಥವಾ ಕೊಡಗು, ಅತಿ ಹೆಚ್ಚು ಜನ ಪ್ರತಿ ವಾರನೂ ಕೂಡ ಟೂರಿಸ್ಟ್ಗಳು ಬರ್ತಾರೆ. ಅವರೆಲ್ಲರೂ ಕೂಡ ನಾವು 90 ನಿಮಿಷದಲ್ಲಿ ಕೆಂಗೇರಿಯಿಂದ ಮೈಸೂರಿಗೆ ತಲುಪ್ಬೋದು. ಹಾಗಾಗಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಪ್ರವಾಸಿಗರು ಆಗಮಿಸ್ತಾರೆ. ಇನ್ನು ಮೈಸೂರಿನಲ್ಲೂ ಪ್ರವಾಸೋದ್ಯಮ ಬೆಳೆಯುತ್ತೆ. ದೇಶದ ಕೋಮು ಸೌಹಾರ್ದತೆಗೆ ಮತ್ತು ಸಾಮರಸ್ಯಕ್ಕೆ ಕಾಂಗ್ರೆಸ್ ನಾಯಕರ ಇತ್ತೀಚಿನ ಹೇಳಿಕೆಗಳು ಧಕ್ಕೆ ಉಂಟು ಮಾಡುತ್ತಿವೆ ಎಂದು ಬಿಜೆಪಿ ನಾಯಕಿ ಕೇಂದ್ರ ಸಚಿವೆ ನಿರ್ಮಲಾ ಸೀತಾರಾಮನ್ ಹೇಳಿದ್ದಾರೆ. ದೆಹಲಿಯ ಬಿಜೆಪಿ ಮುಖ್ಯ ಕಚೇರಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿಂದು ಅವರು, ಕಾಂಗ್ರೆಸ್ ಅಧ್ಯಕ್ಷ ರಾಹುಲ್ ಗಾಂಧಿ ಇತ್ತೀಚಿನ ಸಂದರ್ಶನವೊಂದರಲ್ಲಿ ಕಾಂಗ್ರೆಸ್ ಅನ್ನು ಮುಸ್ಲಿಂ ಪಕ್ಷ ಎಂದಿದ್ದಾರೆ. ಇದು ಸಂವಿಧಾನ ವಿರೋಧಿ ಹೇಳಿಕೆಯಾಗಿದೆ. ಇದಲ್ಲದೆ ಕರ್ನಾಟಕದ ಅಲ್ಪಸಂಖ್ಯಾತ ವ್ಯವಹಾರಗಳ ಸಚಿವ ಜಮೀರ್ ಅಹ್ಮದ್ ಖಾನ್ ದೇಶದೆಲ್ಲೆಡೆ ಶರಿಯತ್ ನ್ಯಾಯಾಲಯ ಸ್ಥಾಪನೆ ಪ್ರಸ್ತಾವವನ್ನು ಸ್ವಾಗತಿಸಿದ್ದಾರೆ. ಕಾಂಗ್ರೆಸ್ ನಾಯಕರಾದ ಶಶಿ ತರೂರ್, ದಿಗ್ವಿಜಯ ಸಿಂಗ್ ಮುಂತಾದವರು ಸಹ ಕೋಮು ಸಾಮರಸ್ಯ ಹಾಳು ಮಾಡುವ ಹೇಳಿಕೆ ನೀಡಿದ್ದಾರೆ ಎಂದು ಆರೋಪಿಸಿದರು. ಮುಂದಿನ ವರ್ಷದ ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಪಕ್ಷ ದೇಶವನ್ನು ಧರ್ಮ ಮತ್ತು ಕೋಮು ನೆಲೆಯಲ್ಲಿ ವಿಭಜಿಸಲು ಯತ್ನಿಸುತ್ತಿದ್ದು, ಸಾಮರಸ್ಯ ಮತ್ತು ಸೌಹಾರ್ದತೆಗೆ ಧಕ್ಕೆ ಉಂಟಾದರೆ ಇದಕ್ಕೆ ಆ ಪಕ್ಷವೇ ನೇರ ಹೊಣೆ ಎಂದು ತಿಳಿಸಿದರು. A catharsis of sorts. Look at the senior leaders of the Congress party who are going very clearly over the board to say all that they've said, which the people of India should now sit up to hear what actually is happening within the party.
We are not confused. We are hearing a lot of things. Could you please reiterate all of them so that we understand the Congress party better? Which accuses all other parties saying you didn't have much of a role in freedom fighting, whereas we got the freedom for this country, is now speaking this language, which is completely against the Constitution of India. And is he alone in it? No. Shashi Tharoor talks about Hindu Pakistan. ಅಂತರ್ಜಲ ನಿರಪೇಕ್ಷತೆಯ ಮೂಲ ಸಿದ್ಧಾಂತ ಮತ್ತು ಪರಿಕಲ್ಪನೆಗೆ ಕೇಂದ್ರ ಬದ್ಧವಾಗಿದೆ ಎಂದು ಕೇಂದ್ರ ಸಂಪರ್ಕ ಖಾತೆ ಸಚಿವ ಮನೋಜ್ ಸಿನ್ಹಾ ಹೇಳಿದ್ದಾರೆ. ಡಿಡಿ ನ್ಯೂಸ್ನೊಂದಿಗೆ ಅವರು, ಅಂತರ್ಜಾಲ ಯಾವುದೇ ಭೇದವಿಲ್ಲದೆ ನಿರಪೇಕ್ಷವಾಗಿರುವ ಕುರಿತು ದೂರ ಸಂಪರ್ಕ ನಿಯಂತ್ರಣ ಪ್ರಾಧಿಕಾರ ಟ್ರಾಯ್ ಶಿಫಾರಸುಗಳನ್ನು ಅನುಷ್ಠಾನಗೊಳಿಸಲಾಗುತ್ತಿದೆ ಎಂದ ಸಚಿವರು, 100,000 ಹೆಚ್ಚು ಗ್ರಾಮ ಪಂಚಾಯಿತಿಗಳಿಗೆ ಬ್ರಾಡ್ಬ್ಯಾಂಡ್ ಸೌಲಭ್ಯ ಒದಗಿಸಲಾಗಿದ್ದು 2019 ವೇಳೆಗೆ ಇನ್ನೂ ಹೆಚ್ಚಿನ ಗ್ರಾಮ ಪಂಚಾಯಿತಿಗಳಿಗೆ ಈ ಸೌಲಭ್ಯ ಕಲ್ಪಿಸುವ ಗುರಿ ತಲುಪಲಾಗುವುದು ಎಂದರು. पूरी तरह से इंडिजिनस टेक्नोलॉजी और इंडिजिनस इक्विपमेंट के आधार पर पहली बार टेलीकॉम ने कोई परियोजना पूरी की है. भारी मात्रा में वाईफाई हॉटस्पॉट्स हम ग्राम पंचायतों में लगा करके ग्रामीण आबादी को वाईफाई की सुविधा देने जा रहे हैं. देश आर्थिकते क्षिप्र गति अभिवृद्धियागुत्तिद्दु ಮುಂದಿನ ವರ್ಷದ ವೇಳೆಗೆ ಭಾರತ ವಿಶ್ವದ 5ನೇ ಬೃಹತ್ ಆರ್ಥಿಕತೆಯಾಗಲಿದೆ ಎಂದು ಕೇಂದ್ರ ಸಚಿವ ಅರುಣ್ ಜೇಟ್ಲಿ ಹೇಳಿದ್ದಾರೆ. ಉದ್ಯಮ ಸ್ನೇಹಿ ವಾತಾವರಣ ನಿರ್ಮಾಣದಲ್ಲಿ ದೇಶದ ಶ್ರೇಯಾಂಕ ಭಾರಿ ಜಿಗಿತ ಕಂಡಿದೆ. 1970 ಮತ್ತು 1980 ದಶಕಗಳ ಕಾಂಗ್ರೆಸ್ ಸರ್ಕಾರದ ಮಾದರಿ ಬದಲಾಗಿ ಪ್ರಧಾನಿ ನರೇಂದ್ರ ಮೋದಿ ವಿನೂತನ ಅಭಿವೃದ್ಧಿ ಮಾರ್ಗ ಅನುಸರಿಸುತ್ತಿದ್ದಾರೆ ಎಂದರು. ಪ್ರಧಾನಿ ಅವರು ಪ್ರಗತಿ ನಿಟ್ಟಿನಲ್ಲಿ ಕಠಿಣ ಗುರಿಗಳನ್ನು ನೀಡಿ ತಾವು ಸಹ ಅದನ್ನು ಸಮರ್ಪಕವಾಗಿ ಅನುಸರಿಸುತ್ತಾ ಇತರರಿಗೆ ಮಾದರಿಯಾಗಿದ್ದಾರೆ. ಗ್ರಾಮೀಣ ಭಾರತಕ್ಕೆ ಹೆಚ್ಚು ಆದ್ಯತೆ ನೀಡಲಾಗಿದ್ದು ಅಭೂತಪೂರ್ವ ಸಂಪನ್ಮೂಲ ಒದಗಿಸಲಾಗುತ್ತಿದೆ ಎಂದು ಸಚಿವ ಜೇಟ್ಲಿ ಹೇಳಿದ್ದಾರೆ. ಭಯೋತ್ಪಾದಕರು ಮತ್ತು ಮಾವೋವಾದಿಗಳು ದೇಶದ ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಮಾರಕವಾಗಿದ್ದಾರೆ ಎಂದು ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಸಚಿವ ರಾಜ್ಯವರ್ಧನ್ ಸಿಂಗ್ ರಾಥೋಡ್ ಕೇರಳದ ಕೊಚ್ಚಿಯಲ್ಲಿಂದು ಹೇಳಿದ್ದಾರೆ. ಮನೋರಮಾ ಸುದ್ದಿ ಸಮಾವೇಶದಲ್ಲಿ ಅವರು, ಭಯೋತ್ಪಾದಕರು ಜಮ್ಮು ಮತ್ತು ಕಾಶ್ಮೀರದಲ್ಲಿ ಬಂದೂಕಿನ ಮೂಲಕ ಹಿಂಸಾಚಾರ ನಡೆಸುತ್ತಿದ್ದಾರೆ, ಮತ್ತೊಂದೆಡೆ ಮಾವೋವಾದಿಗಳು ಸಾಂವಿಧಾನಿಕ ವ್ಯವಸ್ಥೆಯನ್ನು ಬುಡಮೇಲು ಮಾಡಿ ಯುವಜನರನ್ನು ದಾರಿ ತಪ್ಪಿಸಲು ಯತ್ನಿಸುತ್ತಿದ್ದಾರೆ. ಈ ಎರಡೂ ವರ್ಗದ ಹಿಂಸಾಚಾರಗಳಿಗೆ ಸಮಾನತೆ, ಸ್ವಾತಂತ್ರ್ಯ ಮತ್ತು ಮಾನವೀಯ ಹಕ್ಕುಗಳ ತಳಹದಿ ಇಲ್ಲ ಎಂದರು. ನೆರೆ ರಾಷ್ಟ ಪಾಕಿಸ್ತಾನ ಭಾರತದ ಸಮಗ್ರತೆ ಮತ್ತು ಸ್ವಾತಂತ್ರ್ಯದ ಮೌಲ್ಯಗಳ ವಿರುದ್ಧ ಕಾಶ್ಮೀರದಲ್ಲಿ ಉಗ್ರರನ್ನು ಬಳಸುತ್ತಿದೆ ಎಂದರು. ದೇಶದ ಪ್ರತಿ ಹಳ್ಳಿಗೂ ವಿದ್ಯುತ್ ಸಂಪರ್ಕ ಕಲ್ಪಿಸುವ ಕೇಂದ್ರ ಸರ್ಕಾರದ ದೀನ್ ದಯಾಳ್ ಉಪಾಧ್ಯಾಯ ಗ್ರಾಮಜ್ಯೋತಿ ಯೋಜನೆ ಯಶಸ್ಸಿನ ಹಾದಿಯಲ್ಲಿ ಸಾಗುತ್ತಿದೆ. ಈ ಯೋಜನೆ ಕರ್ನಾಟಕದಲ್ಲೂ ಸಫಲವಾಗಿ ಅನುಷ್ಠಾನಗೊಳ್ಳುತ್ತಿದ್ದು ಬಡಜನರ ಬಾಳಲ್ಲಿ ಹೊಸ ಬೆಳಕು ಮೂಡಿಸುತ್ತಿದೆ. ಈ ಕುರಿತು ಒಂದು ವರದಿ. ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಗಳಲ್ಲೊಂದಾದ ದೀನ್ ದಯಾಳ್ ಉಪಾಧ್ಯಾಯ ಗ್ರಾಮಜ್ಯೋತಿ ಯೋಜನೆ ರಾಜ್ಯದ ಗಡಿ ಜಿಲ್ಲೆ ಚಾಮರಾಜನಗರದಲ್ಲಿ ಯಶಸ್ವಿಯಾಗಿ ಅನುಷ್ಠಾನಗೊಳ್ಳುತ್ತಿದೆ. ಗ್ರಾಮೀಣ ಭಾಗದಲ್ಲಿ ವಿದ್ಯುತ್ ಜಾಲವನ್ನು ಬಲವರ್ಧನೆಗೊಳಿಸುವುದು ಈ ಯೋಜನೆಯ ಮುಖ್ಯ ಉದ್ದೇಶವಾಗಿದೆ. ಗ್ರಾಮೀಣ ಪ್ರದೇಶದ ವಿದ್ಯುತ್ ರಹಿತ ಬಿಪಿಎಲ್ ಕುಟುಂಬಗಳಿಗೆ ಈ ಯೋಜನೆಯ ಮೂಲಕ ವಿದ್ಯುತ್ ಸಂಪರ್ಕ ಕಲ್ಪಿಸಲಾಗುತ್ತಿದೆ. ಇದಲ್ಲದೆ ವಿದ್ಯುತ್ ಸಂಬಂಧಿತ ದುರಸ್ತಿ ಹೊಸ ಪರಿಕರಗಳನ್ನು ಉಚಿತವಾಗಿ ಒದಗಿಸಲಾಗುತ್ತಿದೆ. ಯೋಜನೆ ಯಶಸ್ವಿ ಅನುಷ್ಠಾನದ ಕುರಿತು ಚಾಮುಂಡೇಶ್ವರಿ ವಿದ್ಯುತ್ ಸರಬರಾಜು ನಿಗಮದ ತಾಂತ್ರಿಕ ನಿರ್ದೇಶಕ ಎನ್ ನರಸಿಂಹೇಗೌಡ, ದೀನ್ ದಯಾಳ್ ಉಪಾಧ್ಯಾಯ ಗ್ರಾಮ ಜ್ಯೋತಿ ಯೋಜನೆಯಡಿ ಚಾಮರಾಜನಗರ ಜಿಲ್ಲೆಗೆ ಈ ಬಾರಿ 52.6 ಕೋಟಿ ರೂಪಾಯಿಗಳ ಅನುದಾನ ಬಿಡುಗಡೆಯಾಗಿದೆ. ಈಗಾಗಲೇ ಕಾಮಗಾರಿ ಕೈಗೆತ್ತಿಕೊಳ್ಳಲಾಗಿದ್ದು 22.29 ಕೋಟಿ ರೂಪಾಯಿ ವೆಚ್ಚದಲ್ಲಿ ಬಡತನ ರೇಖೆಗಿಂತ ಕೆಳಗಿರುವವರ ಮನೆಗಳಿಗೆ ವಿದ್ಯುತ್ ಒದಗಿಸಲಾಗಿದೆ ಎಂದರು. ದೀನದಯಾಳ್ ಉಪಾಧ್ಯಾಯ ಗ್ರಾಮಜ್ಯೋತಿ ಯೋಜನೆಗೆ ಕೇಂದ್ರ ಸರ್ಕಾರದಿಂದ ಸುಮಾರು 52.6 ಕೋಟಿ ಮಂಜೂರಾಗಿದ್ದು, ಈ ಪೈಕಿ 29.2 ಕೋಟಿ ಮೊತ್ತದಲ್ಲಿ ಬಿಪಿಎಲ್ ಮನೆಗಳ ವಿದ್ಯುದೀಕರಣ, ಹೊಸ ಪರಿವರ್ತಕಗಳ ಅಳವಡಿಕೆ, ಹಳೆಯ ವಿದ್ಯುತ್ ವಾಹಕ ಬದಲಾವಣೆ, ಹೊಸ ವಿದ್ಯುತ್ ಮಾರ್ಗ ನಿರ್ಮಾಣ ಮುಂತಾದವು ಒಳಗೊಂಡಿರುತ್ತವೆ. ಇನ್ನು ಸುಮಾರು 23 ಕೋಟಿ ವೆಚ್ಚದಲ್ಲಿ ಹಳೆಯ ವಿದ್ಯುತ್ ಮಾಪಕಗಳ ಬದಲಾವಣೆ, ಮನೆಯ ಆವರಣದಲ್ಲಿರುವ ಮಾಪಕಗಳನ್ನು
ಮನೆಯ ಆವರಣದ ಹೊರಗಡೆಗೆ ಸ್ಥಳಾಂತರಿಸುವುದು, ಪರಿವರ್ತಕಗಳ ಮಾಪಕೀಕರಣ ಮುಂತಾದ ಕಾಮಗಾರಿಗಳಿಗೆ ಮಂಜೂರು ಮಾಡಲಾಗಿರುತ್ತದೆ. ಚಾಮುಂಡೇಶ್ವರಿ ವಿದ್ಯುತ್ ಸರಬರಾಜು ನಿಗಮದ ಸಂತೇಮರಹಳ್ಳಿ ಉಪವಿಭಾಗದ ಸಹಾಯಕ ಕಾರ್ಯಪಾಲಕ ಎಂಜಿನಿಯರ್ ಜೆಎಂ ಶಶಿಧರ್, ಜಿಲ್ಲೆಯ ಕಾವುದವಾಡಿ, ಸುತ್ತೂರು, ಎಚ್ ಮೂಕಹಳ್ಳಿ, ಮುರಟಿಪಾಳ್ಯ, ಹೊಂಗನೂರು, ಬೆಲವತ್ತ ಸೇರಿದಂತೆ ವಿವಿಧ ಗ್ರಾಮಗಳಲ್ಲಿ 2632 ಫಲಾನುಭವಿಗಳನ್ನು ಗುರುತಿಸಲಾಗಿದ್ದು, ಈಗಾಗಲೇ 41 ಫಲಾನುಭವಿಗಳಿಗೆ ವಿದ್ಯುತ್ ಸೌಲಭ್ಯ ಕಲ್ಪಿಸಲಾಗಿದೆ ಎಂದು ತಿಳಿಸಿದರು. ನಮ್ಮ ಗ್ರಾಮಗಳಾದ ಕಾವುದವಾಡಿ, ಸುತ್ತೂರು, ಹೊಂಗನೂರು, ಎಚ್ ಮೂಕಳ್ಳಿ, ಮುಂಟಿಪಾಳ್ಯ, ಬೆಲ್ಲತ್ತ ಗ್ರಾಮಗಳನ್ನು ಒಳಗೊಂಡಂತೆ ನಾವು 2632 ಫಲಾನುಭವಿಗಳನ್ನು ಆಯ್ಕೆ ಮಾಡಲಾಗಿದ್ದು, 41 ಫಲಾನುಭವಿಗಳಿಗೆ ಈ ಸದರಿ ಯೋಜನೆಯಡಿಯಲ್ಲಿ ವಿದ್ಯುತ್ ಸಂಪರ್ಕವನ್ನು ನೀಡಿರುತ್ತೇವೆ. ಕೌದವಾಡಿ ಗ್ರಾಮದ ಫಲಾನುಭವಿಗಳಾದ ಮಹೇಶ್, ರಂಗಸ್ವಾಮಿ, ಶಂಕರಮ್ಮ ಈ ಹಿಂದೆ ಮನೆಯಲ್ಲಿ ವಿದ್ಯುತ್ ಇಲ್ಲದ ಕಾರಣ ಬೆಳಕಿಗೆ ಸೀಮೆ ಎಣ್ಣೆ ದೀಪವನ್ನು ಅವಲಂಬಿಸಿದ್ದೆವು. ಕೇಂದ್ರ ಸರ್ಕಾರದ ಯೋಜನೆಯಿಂದ ಉಚಿತ ವಿದ್ಯುತ್ ಸೌಲಭ್ಯ ಕಲ್ಪಿಸಿದ್ದು ಮಕ್ಕಳು ಓದಲು ಹಾಗೂ ಮಹಿಳೆಯರು ಅಡುಗೆ ಕೆಲಸ ಮಾಡಲು ಸಹಕಾರಿಯಾಗಿದೆ ಎಂದು ಸಂತಸ ವ್ಯಕ್ತಪಡಿಸಿದರು. ಕೇಂದ್ರ ಸರ್ಕಾರದವರು ನಮಗೆ ಫ್ರೀ ವಿದ್ಯುತ್ತನ್ನು ಕಳಿಸಿಕೊಟ್ಟಿದ್ದಾರೆ. ಆದ್ದರಿಂದ ನನ್ನ ಮಕ್ಕಳು ಕೂಡ ಚೆನ್ನಾಗಿ ಈಗ ವಿದ್ಯುತ್ ಬೆಳಕಲ್ಲಿ ಓದ್ತಾ ಇದ್ದಾರೆ. ಆದ್ದರಿಂದ ಹೆಂಡತಿ ಕೂಡ ಅಡುಗೆ ಮಾಡೋಕ್ಕೆ ಎಲ್ಲಕ್ಕೂ ಇದಾಗಿದೆ, ಅನುಕೂಲ ಆಗಿದೆ. ಕೇಂದ್ರ ಸರ್ಕಾರದಿಂದ ನಮ್ಗೆ ಒಂದು ಲೈಟ್ ಆಯಿತು. ಸೀಮೆಣ್ಣ ಉರಿಸ್ತಿದ್ವು ನಮ್ಮ ವಸ್ತಿನಿಂದ ಅಡುಗೆ ಮಾಡೋಕ್ಕೆ, ಅದಕ್ಕೆ ಎಲ್ಲಕ್ಕೂ ಸೀಮೆಣ್ಣ ಉರಿಸ್ತಿದ್ವು. ಈಗ ನಮ್ಗೆ ಒಂದು ಲೈಟ್ ಕೊಡ್ತಕ್ಕೆ ನಮ್ಗೆ ಸಂತೋಷ ಆಯಿತು. ಒಂದು ಬೆಳಕಲ್ಲಿ ನಾವು ನಮ್ಮ ಮಕ್ಕ ಮರಿ ಎಲ್ಲ ಚೆನ್ನಾಗಿ ಓದ್ತಾ ಇದ್ಕೊಂಡು ಓದ್ಕೊಂಡು ನಮ್ಮ ಹೆಂಗಸರು ಅಡುಗೆ ಪಡುಗೆ ಮಾಡ್ಬೇಕಾದ್ರೆ ನಮ್ಗೆ ಕರೆಂಟ್ ಇರಲಿಲ್ಲ. ನಮ್ಮೊಂದು ಕೇಂದ್ರ ಸರ್ಕಾರದಿಂದ ನಮ್ಗೆ ಒಂದು ಇವತ್ತು ಜ್ಯೋತಿಯನ್ನು ಹಾಕೊಟ್ಟಿದ್ದಾರೆ. ಒಟ್ಟಾರೆ ದೀನದಯಾಳ್ ಉಪಾಧ್ಯಾಯ ಗ್ರಾಮ ಜ್ಯೋತಿ ಯೋಜನೆ ಗ್ರಾಮೀಣ ಪ್ರದೇಶದ ಬಡಜನರಿಗೆ ವಿದ್ಯುತ್ ಸಂಪರ್ಕ ಕಲ್ಪಿಸುವಲ್ಲಿ ವ್ಯಾಪಕ ಪರಿಣಾಮ ಬೀರಿದೆ. ಗ್ರಾಮೀಣ ಭಾಗದಲ್ಲಿ ವಿದ್ಯುತ್ ಜಾಲವನ್ನು ಮತ್ತಷ್ಟು ಬಲವರ್ಧನೆಗೊಳಿಸುವುದು ಈ ಯೋಜನೆಯ ಮುಖ್ಯ ಉದ್ದೇಶವಾಗಿದ್ದು, ಈ ನಿಟ್ಟಿನಲ್ಲಿ ಇಲಾಖೆಯು ಈಗಾಗಲೇ 17,500 ಫಲಾನುಭವಿಗಳನ್ನು ಗುರುತಿಸಿದ್ದು, 7,500 ಫಲಾನುಭವಿಗಳ ಸರ್ವೆ ಕಾರ್ಯ ಮುಗಿದಿದ್ದು, 800 ಫಲಾನುಭವಿಗಳಿಗೆ ವಿದ್ಯುತ್ ಸೌಲಭ್ಯವನ್ನು ಈಗಾಗಲೇ ಕಲ್ಪಿಸಿಕೊಟ್ಟಿದೆ. ಡಿಡಿ ನ್ಯೂಸ್ಗಾಗಿ ಗುಳಿಪುರ್ ನಂದೀಶ್, ಚಾಮರಾಜನಗರ. ಸಣ್ಣ ಉದ್ಯಮಗಳ ಆರಂಭ ಮತ್ತು ಬೆಳವಣಿಗೆಗೆ ನೀಡಲಾಗುವ ಕೇಂದ್ರ ಸರ್ಕಾರದ ಪ್ರಧಾನಮಂತ್ರಿ ಮುದ್ರಾ ಯೋಜನೆ ಸ್ವಯಂ ಉದ್ಯೋಗಿಗಳಿಗೆ ವರದಾನವಾಗಿದೆ. ಮಹಾರಾಷ್ಟ್ರದ ಸೋಲಾಪುರದ ಮಾಂಡೂರೂಪ್ ಗ್ರಾಮದ ಹಲವು ಯುವಜನರು ಮುದ್ರಾ ಸಾಲ ಪಡೆದು ಸ್ವಯಂ ಉದ್ಯೋಗಿಗಳಾಗಿ ಯಶಸ್ಸು ಕಂಡಿದ್ದಾರೆ. ಗ್ರಾಮದ ಖಾಸಗಿ ಶಾಲೆಯೊಂದರಲ್ಲಿ ಶಿಕ್ಷಕರಾಗಿದ್ದ ಅಮೋಘ ಸಿದ್ಮುಂಜೆ ಆರ್ಥಿಕ ಸಂಕಷ್ಟದಲ್ಲಿದ್ದರು. ತಮ್ಮ ವೇತನ ಖರ್ಚು ವೆಚ್ಚಗಳಿಗೆ ಸಾಲುತ್ತಿರಲಿಲ್ಲ. ಹೀಗಾಗಿ ಸ್ವಂತ ಉದ್ಯಮ ಮಾಡಲು ಮುಂದಾದರು. ಆಗಲೇ ಮುದ್ರಾ ಬ್ಯಾಂಕ್ನಿಂದ ಸಾಲ ಸೌಲಭ್ಯದ ಮಾಹಿತಿ ಪಡೆದರು. ಈ ಕುರಿತು ಡಿಡಿ ನ್ಯೂಸ್ನೊಂದಿಗೆ ಅವರು, ಮುದ್ರಾ ಬ್ಯಾಂಕ್ ಯೋಜನೆಯಿಂದ 1 ಲಕ್ಷ ರೂಪಾಯಿ ಸಾಲ ಪಡೆದು ಅಂಗಡಿ ಸ್ಥಾಪಿಸಿದ್ದೇನೆ. ಈಗ ಜೀವನ ನಿರ್ವಹಣೆ ಉತ್ತಮವಾಗಿದೆ ಎನ್ನುತ್ತಾರೆ. ಇದರಿಂದ ಸ್ಫೂರ್ತಿ ಪಡೆದ ಮೆಹಬೂಬ್ ಪಠಾಣ್ ಸಹ ಮುದ್ರಾ ಸಾಲ ಪಡೆದು ಅಂಗಡಿ ಆರಂಭಿಸಿದ್ದಾರೆ. ಇಲ್ಲಿನ ಬ್ಯಾಂಕ್ ಆಫ್ ಇಂಡಿಯಾ ವ್ಯವಸ್ಥಾಪಕ ಯುವರಾಜ್ ಖಿಲಾರಿ, ಮುದ್ರಾ ಯೋಜನೆಯಡಿ ಇದುವರೆಗೆ 21 ಫಲಾನುಭವಿಗಳಿಗೆ ಸುಮಾರು 40 ಲಕ್ಷ ರೂಪಾಯಿ ಸಾಲ ನೀಡಲಾಗಿದೆ ಎಂದರು. ಸಮೀಪದ ಹಲವು ಗ್ರಾಮಗಳಲ್ಲಿ ಸಹ ಯುವಜನರು ಮುದ್ರಾ ಸಾಲ ಪಡೆದು ವಿವಿಧ ಕೌಶಲ್ಯಪೂರ್ಣ ಮತ್ತು ಉತ್ಪನ್ನಗಳ ಸ್ವಯಂ ಉದ್ಯಮ ಆರಂಭಿಸಿದ್ದಾರೆ ಎಂದರು. यहां से लोन लिया है और वो अच्छे तरह से मतलब यूटिलाइज करके अपनी उन्नति किया है. ಗಡಿ ಭದ್ರತಾ ಪಡೆ ಬಿಎಸ್ಎಫ್ ತನ್ನ ಸೈನಿಕರಷ್ಟೇ ಅಲ್ಲದೆ ಅರೆಸೇನಾ ಪಡೆ ಹಾಗೂ ನಾಗರಿಕರ ಬಗ್ಗೆ ವಹಿಸುವ ಕಾಳಜಿ ಶ್ಲಾಘನೀಯ. ದೇಶ ಎಂದಿಗೂ ಯೋಧರ ಬಗ್ಗೆ ಹೆಮ್ಮೆ ಪಡುತ್ತದೆ ಎಂದು ಪಡೆಯ ತರಬೇತುದಾರ ಮಜೀಮ್ದಾರ್ ಸಿಂಗ್ ಬೆಂಗಳೂರಿನಲ್ಲಿಂದು ಹೇಳಿದ್ದಾರೆ. ಬಿಎಸ್ಎಫ್ ಹಾಗೂ ಆದಿತ್ಯ ಮೆಹ್ತಾ ಫೌಂಡೇಶನ್ ಸಹಯೋಗದಲ್ಲಿ ಏರ್ಪಡಿಸಿದ್ದ 3ನೇ ರಾಷ್ಟೀಯ ದಿವ್ಯಾಂಗ ತರಬೇತಿ ಶಿಬಿರದ ಸಮಾರೋಪ ಸಮಾರಂಭದಲ್ಲಿ ಅವರು,
ಅಂತಾರಾಷ್ಟ್ರೀಯ ಗಡಿಯಲ್ಲಿರುವ ಬಿಎಸ್ಎಫ್ ಯೋಧರ ಶಿಸ್ತು ಕರ್ತವ್ಯ ನಿಷ್ಠೆ ಬಗ್ಗೆ ಅಪಾರ ಗೌರವವಿದೆ. ವಿರೋಧಿಗಳ ಎದುರು ಮುಖಾಮುಖಿ ಹೋರಾಟ ಮಾಡುವಾಗ ಕೆಲವು ಯೋಧರು ಹುತಾತ್ಮರಾದರೆ ಹಲವು ವೀರ ಯೋಧರು ಗಾಯಗೊಂಡು ಕಾರ್ಯಾಚರಣೆ ಅಂತ್ಯವಾದ ನಂತರ ಮರಳುತ್ತಾರೆ ಎಂದು ಶ್ಲಾಘಿಸಿದರು. And I'm always been very impressed with your discipline and your professional conduct. ಶಿಬಿರಾರ್ಥಿಗಳಿಗೆ ಪ್ರಮಾಣ ಪತ್ರ ವಿತರಿಸಲಾಯಿತು. ಅಶ್ವನಿ ಕುಮಾರ್ ಅಶ್ವನಿ ಜಾಫರ್ಸ್ ಕೋಆರ್ಡಿನೇಟರ್ ಆಫ್ ದ ಟೀಮ್ ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಯಾದ ನವೀಕರಿಸಬಹುದಾದ ಇಂಧನ ಯೋಜನೆಯ ಸಮಗ್ರ ಇಂಧನ ಅಭಿವೃದ್ಧಿ ಕಾರ್ಯಕ್ರಮದಡಿ ಬೆಳಗಾವಿ ಜಿಲ್ಲಾ ಪಂಚಾಯತ್ ಕಾರ್ಯಾಲಯದ ಮೇಲ್ಛಾವಣಿಯಲ್ಲಿ 10 ಕಿಲೋವ್ಯಾಟ್ ಸಾಮರ್ಥ್ಯದ ಸೌರ ವಿದ್ಯುತ್ ಘಟಕ ಸ್ಥಾಪಿಸಲಾಗಿದೆ. ಈ ವರ್ಷದ ಜನವರಿಯಿಂದ ಈ ಘಟಕ ಕಾರ್ಯಾರಂಭ ಮಾಡಿದ್ದು ಕಳೆದ 5 ತಿಂಗಳಲ್ಲಿ 6431 ಯೂನಿಟ್ ವಿದ್ಯುತ್ ಉತ್ಪಾದನೆಯಾಗಿದೆ. 5718 ಯೂನಿಟ್ ವಿದ್ಯುತ್ ಅನ್ನು ಬೆಳಗಾವಿ ಜಿಲ್ಲಾ ಪಂಚಾಯತ್ ಕಾರ್ಯಾಲಯ ಉಪಯೋಗಿಸಿದರೆ ಹೆಚ್ಚುವರಿಯಾದ 713 ಯೂನಿಟ್ ಅನ್ನು ಹೆಸ್ಕಾಂ ವಿದ್ಯುತ್ ಜಾಲಕ್ಕೆ ನೀಡಲಾಗಿದೆ. ಈ ಬಗ್ಗೆ ಡಿಡಿ ನ್ಯೂಸ್ಗೆ ವಿವರ ನೀಡಿದ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಆರ್ ರಾಮಚಂದ್ರನ್, ಜಿಲ್ಲಾ ಪಂಚಾಯತ್ ಕಚೇರಿ ಮೇಲೆ ಸೌರ ವಿದ್ಯುತ್ ಘಟಕ ಆರಂಭಿಸಿರುವುದರಿಂದ ಪಂಚಾಯತ್ಗೆ ಹೆಚ್ಚಿನ ಅನುಕೂಲವಾಗಿದೆ. ಕೇಂದ್ರ ಸರ್ಕಾರದಿಂದ ಇದಕ್ಕೆ ಸಹಾಯಧನ ಸಿಕ್ಕಿದ್ದು ಯೋಜನೆಯನ್ನು ವಿಸ್ತರಿಸುವ ಗುರಿ ಹೊಂದಿದ್ದೇವೆ ಎಂದು ತಿಳಿಸಿದರು. ಎರಡನೇ ಹಂತದಲ್ಲಿ 30 ಕಿಲೋವ್ಯಾಟ್ ಸೌರ ವಿದ್ಯುತ್ ಘಟಕ ಅಳವಡಿಸುವ ಕುರಿತು ಯೋಜನಾ ವರದಿ ಸಿದ್ಧಪಡಿಸಲಾಗಿದ್ದು ಶೀಘ್ರವೇ ಇದನ್ನು ಅನುಷ್ಠಾನಗೊಳಿಸಲಾಗುವುದು. ಇದು ಜಾರಿಯಾದರೆ ಬೆಳಗಾವಿ ಜಿಲ್ಲಾ ಪಂಚಾಯತ್ ಪೂರ್ಣ ಪ್ರಮಾಣದ ವಿದ್ಯುತ್ ಸ್ವಾವಲಂಬನೆ ಹೊಂದಲಿದೆ ಎಂದು ತಿಳಿಸಿದರು. ಸೌರ ಬೆಳಕಿನಿಂದಲೇ ಉತ್ಪಾದನೆ ಮಾಡಬೇಕೆಂಬುದು ನಮ್ಮ ಗುರಿಯಾಗಿದೆ. ಕೇಂದ್ರ ಸರ್ಕಾರದ ಫ್ಲಾಗ್ಶಿಪ್ ಪ್ರೋಗ್ರಾಂ ಆಗಿರ್ತಕ್ಕಂಥ ಇಂಟಗ್ರೇಟೆಡ್ ಪವರ್ ಡೆವಲಪ್ಮೆಂಟ್ ಪ್ರೋಗ್ರಾಂ ಎಂಬುವ ಈ ಕಾರ್ಯಕ್ರಮದಡಿನಲ್ಲಿ ನಮಗೆ ಸಹಾಯಧನವು ಕೂಡ ನೀಡಿದ್ದಾರೆ. ಇದು ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ವಿಸ್ತರಿಸಬೇಕು ಎಂಬ ಕಲ್ಪನೆಯನ್ನು ಕೂಡ ನಮ್ಮಲ್ಲಿ ಇದ್ದಾವೆ. ಫಿನ್ಲೆಂಡ್ನಲ್ಲಿ ನಡೆಯುತ್ತಿರುವ 20 ವರ್ಷದೊಳಗಿನವರ ವಿಶ್ವ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್ನಲ್ಲಿ ಭಾರತದ ಓಟಗಾರ್ತಿ ಹಿಮಾ ದಾಸ್ ಚಿನ್ನದ ಪದಕ ಗಳಿಸಿ ಐತಿಹಾಸಿಕ ಸಾಧನೆ ಮಾಡಿದ್ದಾರೆ. ಮಹಿಳೆಯರ 400 ಮೀಟರ್ ಓಟದ ಸ್ಪರ್ಧೆಯಲ್ಲಿ 51.46 ಸೆಕೆಂಡುಗಳಲ್ಲಿ ಗುರಿ ಮುಟ್ಟಿ ಬಂಗಾರದ ಪದಕ ತಮ್ಮದಾಗಿಸಿಕೊಂಡರು. ಈ ಕ್ರೀಡಾಕೂಟದಲ್ಲಿ ಚಿನ್ನದ ಪದಕ ಸಾಧನೆ ಮಾಡಿದ ಭಾರತದ ಮೊದಲ ಮಹಿಳೆ ಎಂಬ ಖ್ಯಾತಿಗೂ 18 ವರ್ಷದ ಹಿಮಾ ದಾಸ್ ಪಾತ್ರರಾಗಿದ್ದಾರೆ. ಈ ಹಿಂದೆ 2016ರಲ್ಲಿ ಪೋಲೆಂಡ್ನಲ್ಲಿ ನಡೆದ ಈ ಕ್ರೀಡಾಕೂಟದಲ್ಲಿ ಜಾವೆಲಿನ್ ಥ್ರೋನಲ್ಲಿ ನೀರಜ್ ಚೋಪ್ರಾ ಚಿನ್ನದ ಪದಕ ಗಳಿಸಿದ್ದರು. ಅಸ್ಸಾಂನ ನಾಗಾವ್ ಜಿಲ್ಲೆಯ ಹಿಮಾ ದಾಸ್ ಬಡ ಕುಟುಂಬದವರಾಗಿದ್ದು ಶಾಲೆಯಲ್ಲಿ ಫುಟ್ಬಾಲ್ ಪಟುವಾಗಿದ್ದರು. ಆದರೆ ಫುಟ್ಬಾಲ್ ಬದಲಿಗೆ ವೈಯಕ್ತಿಕ ಸಾಧನೆ ಬೇಡುವ ಅಥ್ಲೆಟಿಕ್ಸ್ನಲ್ಲಿ ಸತತ ಅಭ್ಯಾಸ ನಡೆಸುವಂತೆ ಶಿಕ್ಷಕರು ನೀಡಿದ ಸಲಹೆ ಅನುಸಾರ ಹಿಮಾ ದಾಸ್ ಓಟದ ಸ್ಪರ್ಧೆಗಳಲ್ಲಿ ಭಾಗವಹಿಸಿ ಈ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ಹಿಮಾ ದಾಸ್ ಸಾಧನೆಗೆ ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ಟ್ವಿಟರ್ನಲ್ಲಿ ಅಭಿನಂದನೆ ಸಲ್ಲಿಸಿದ್ದಾರೆ. ಇದು ಅಸ್ಸಾಂ ಮತ್ತು ಭಾರತಕ್ಕೆ ಅತ್ಯಂತ ಹೆಮ್ಮೆಯ ಘಳಿಗೆ. ಹಿಮಾ ಒಲಿಂಪಿಕ್ಸ್ನಲ್ಲಿ ಮತ್ತಷ್ಟು ಸಾಧನೆ ಮಾಡಲಿ ಎಂದು ಆಶಿಸಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಚಿನ್ನದ ಪದಕ ಗಳಿಸಿದ ಹಿಮಾ ದಾಸ್ ಅವರ ಸಾಧನೆ ಭಾರತಕ್ಕೆ ಸಂತಸ ಮತ್ತು ಹೆಮ್ಮೆ ತಂದಿದೆ ಎಂದು ಅಭಿನಂದನೆ ಸಲ್ಲಿಸಿದ್ದಾರೆ. ಮುಂಬರುವ ವರ್ಷಗಳಲ್ಲಿ ಯುವ ಅಥ್ಲೀಟ್ಗಳಿಗೆ ನಿಮ್ಮ ಸಾಧನೆ ಸ್ಫೂರ್ತಿಯಾಗಲಿದೆ ಎಂದು ಟ್ವೀಟ್ನಲ್ಲಿ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಕೇಂದ್ರ ಕ್ರೀಡಾ ಸಚಿವ ರಾಜ್ಯವರ್ಧನ್ ರಾಥೋಡ್, ನೀವು ದೇಶದ ನಾರಿ ಸಮೂಹಕ್ಕೆ ಹೆಮ್ಮೆ ತಂದಿದ್ದೀರಿ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ತೋಟಗಾರಿಕೆಯನ್ನು ದೊಡ್ಡ ಪ್ರಮಾಣದಲ್ಲಿ ಉತ್ತೇಜಿಸುವಂತೆ ರಾಜ್ಯ ಸರ್ಕಾರಕ್ಕೆ ಕೃಷಿ ತಜ್ಞ ಡಾಕ್ಟರ್ ಸ್ವಾಮಿನಾಥನ್ ಸಲಹೆ. 10,000 ಅತಿಥಿ ಉಪನ್ಯಾಸಕರ ನೇಮಕ. ಉನ್ನತ ಶಿಕ್ಷಣ ಇಲಾಖೆಯಲ್ಲಿ ಖಾಲಿ ಇರುವ ಹುದ್ದೆಗಳು, ಶೀಘ್ರ ಭರ್ತಿ, ಜಿಟಿ ದೇವೇಗೌಡ. ಕೊಡಗು ಸೇರಿದಂತೆ ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ಮಳೆ ಅಬ್ಬರ, ಉಕ್ಕಿ ಹರಿದ ನದಿಗಳು, ಭೂಕುಸಿತದ ಆತಂಕ. ಹಾಗೂ ಕಾಂಗ್ರೆಸ್ ನಾಯಕರ ಇತ್ತೀಚಿನ ಹೇಳಿಕೆಯಿಂದ ದೇಶದ ಕೋಮು ಸೌಹಾರ್ದತೆಗೆ ಧಕ್ಕೆ, ನಿರ್ಮಲಾ ಸೀತಾರಾಮನ್. ಇಲ್ಲಿಗೆ ಇಂದಿನ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಸತ್ಯ ಸಮರ್ಥ ಸಂಪೂರ್ಣ ಸುದ್ದಿಗಾಗಿ ವೀಕ್ಷಿಸಿ ಚಂದನವಾರ್ತೆ.
ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:45 ಡಿಡಿ ಚಂದನದಲ್ಲಿ. ನಮಸ್ಕಾರ.